ನಮಸ್ಕಾರ, ಏನ್ ಸಮಾಚಾರಗೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ, ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬ್ಯಾನರ್ ಕಟ್ಟುವಾಗ ಮೃತಪಟ್ಟ ಯುವಕರ ಕುಟುಂಬಸ್ಥರನ್ನ ಭೇಟಿಯಾದ ಯಶ್, ಸಾಂತ್ವನ ಹೇಳಿ ಸಹಾಯ ಮಾಡೋದಾಗಿ ಭರವಸೆ. ಗಾಯಾಳುಗಳನ್ನು ಭೇಟಿಯಾಗಿ ಧೈರ್ಯ ತುಂಬಿದ ನಟ. ಹುಬ್ಬಳ್ಳಿಯಿಂದ ಯಶ್ ವಾಪಸ್ಸಾಗುವಾಗ ಮತ್ತೊಂದು ಅವಘಡ. ರಾಕಿಂಗ್ ಸ್ಟಾರ್ ನೋಡಲು ಬಂದಿದ್ದ ಅಭಿಮಾನಿಗೆ ಅಪಘಾತ. ಪೊಲೀಸ್ ವಾಹನಕ್ಕೆ ಡಿಕ್ಕಿ, ಯುವಕನ ಸ್ಥಿತಿ ಗಂಭೀರ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ. ನಿನ್ನೆ ಅನೌಪಚಾರಿಕ ಮೀಟಿಂಗ್, ಇಂದು ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಚರ್ಚೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ಕುರಿತು ಅವಲೋಕನ. ಸುರ್ಜೇವಾಲಾ ಭೇಟಿಯಾದ ಡಿಸಿಎಂ ಹುದ್ದೆ ಆಕಾಂಕ್ಷಿಗಳು. ಪಂಗಡವಾರು ಡಿಸಿಎಂ ಸ್ಥಾನವನ್ನ ಹಂಚಿದ್ರೆ ಲಾಭದಾಯಕ ಆಗುತ್ತೆ. ಲೋಕಸಭಾ ಚುನಾವಣೆಗೂ ಮುನ್ನ ಬದಲಾವಣೆಗೆ ಮನವಿ. ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಸಂಚಾಲಕರ ನೇಮಿಸಿದ ಎಐಸಿಸಿ. ಪ್ರತಿ ಕ್ಷೇತ್ರಕ್ಕೂ ಒಬ್ಬೊಬ್ಬ ಸಚಿವರಿಗೆ ಉಸ್ತುವಾರಿಯ ಹೊಣೆ. ಮಂತ್ರಿಗಳಿಗೆ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ. ಇವತ್ತು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಜೈಲಿನಿಂದ ಬಿಡುಗಡೆ. ಆದೇಶ ಪ್ರತಿ ಕೈ ಸೇರದ ಹಿನ್ನೆಲೆ ರಿಲೀಸ್ಗೆ ಇಂದಿಗೆ ಮುಂದೂಡಿಕೆ. ಕರವೇ ಕಾರ್ಯಕರ್ತರನ್ನ ಹತ್ತಿಕ್ಕುತ್ತಿದ್ದಾರೆ ಅಂತ ವಕೀಲ ಕುಮಾರ್ ವಾಗ್ದಾಳಿ. ಚಿತ್ರದುರ್ಗದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಅಧಿಕಾರಿಗಳ ಮಂಪರು. ಕೇಂದ್ರ ಸಚಿವರ ಮಾತಿನ ನಡುವೆಯೇ ನಿದ್ದೆಗೆ ಜಾರಿದ ಆಫೀಸರ್ಸ್, ಇನ್ನೊಂದಷ್ಟು ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಕಾಡಾನೆ ಪ್ರತ್ಯಕ್ಷ. ಕಡಬ ತಾಲೂಕಿನ ಉದನೆಯಲ್ಲಿ ಒಂಟಿ ಸಲಗದ ಓಡಾಟ. ವಾಹನ ಸವಾರರು ಎಚ್ಚರದಿಂದ ಸಂಚರಿಸುವಂತೆ ಸೂಚನೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪುತ್ತಿಗೆ ಪರ್ಯಾಯ ಆರಂಭ. ಅದ್ಧೂರಿಯಾಗಿ ಸಂಪನ್ನಗೊಂಡ ಸುಗುಣೇಂದ್ರ ತೀರ್ಥರ ಪುರಪ್ರವೇಶ. ಪರ್ಯಾಯ ನಡೆಸದಂತೆ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ ವಜಾ ಮಾಡಿದ್ರಿಂದಾನು ನಿರಾಳ. ಬೀದರ್ ನಗರದ ಐತಿಹಾಸಿಕ ದೇವಾ ಪಾರ್ಕ್ನಲ್ಲಿ ಅವ್ಯವಸ್ಥೆ. ನ್ಯೂಸ್ ಫಸ್ಟ್ ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ. ಅಧಿಕಾರಿಗಳಿಂದ ಪಾರ್ಕ್ ಅಭಿವೃದ್ಧಿಗೆ ಅಗತ್ಯ ಕ್ರಮ. ಪುಟ್ಟ ಗ್ರಾಮದಲ್ಲಿ ಕಳೆಗಟ್ಟಿದ ಕಂಬಳದ ಸಂಭ್ರಮ. ಕೋಣಗಳ ಓಟ ಕಣ್ತುಂಬಿಕೊಂಡ ಸಾವಿರಾರು ಜನ. ರೈತ ಕಂಬಳದ ಸೊಬಗು ಸವಿದ ಸಂಸದ ಬಿವೈ ರಾಘವೇಂದ್ರ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಭರದ ಸಿದ್ಧತೆ. ಅಂತಿಮ ಹಂತ ತಲುಪಿದ ಮಂದಿರ ನಿರ್ಮಾಣ ಕಾರ್ಯ. ಸುಂದರ ದೃಶ್ಯದ ವಿಡಿಯೋ ರಿಲೀಸ್ ಮಾಡಿದ ಮಂದಿರದ ಟ್ರಸ್ಟ್. ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ. 11 ಅಪರಾಧಿಗಳನ್ನ ಬಿಡುಗಡೆಗೊಳಿಸಿದ್ದ ಗುಜರಾತ್ ಸರ್ಕಾರದ ಆದೇಶ ರದ್ದು. ಬಿಜೆಪಿ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ತರಾಟೆ. ನ್ಯಾಯ ಅಂದ್ರೆ ಇದು ಎಂದ ಬಿಲ್ಕಿಸ್ ಬಾನು. ವಿಪಕ್ಷಗಳಿಗೆ ಅಸ್ತ್ರವಾದ ಬಿಲ್ಕಿಸ್ ಬಾನು ಕೇಸ್ನ ಆದೇಶ. ಕೇಂದ್ರ ಗೃಹ ಸಚಿವಾಲಯದ ದುಷ್ಕೃತ್ಯ ಬಯಲಾಗಿದೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಕಿಡಿ. ಅಪರಾಧಿಗಳ ರಕ್ಷಕರು ಯಾರೆಂದು ಬಯಲಾಗಿದೆ ಅಂತ ರಾಹುಲ್ ಗಾಂಧಿ. ಉಡುಪಿಯ ಬೀಚ್ಗಳನ್ನ ಹಾಡಿ ಹೊಗಳಿದ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್. ಕುಂದಾಪುರದ ಕೋಡಿ ಮತ್ತು ಪಡುಕೆರೆ ಬೀಚ್ನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಸೆಹ್ವಾಗ್ ಉತ್ತರದಿಂದ ಕನ್ನಡಿಗರ ದಿಲ್ ಖುಷ್. ಜೂನಿಯರ್ ಎನ್ಟಿಆರ್ ನಟನೆಯ ದೇವರಾಜ್ ಚಿತ್ರದ ಫಸ್ಟ್ ಗ್ಲಿಮ್ಸ್ ರಿಲೀಸ್. ಕಡಲುಗಳ್ಳರ ಕಥೆಯಲ್ಲಿ ಭರ್ಜರಿ ಆಕ್ಷನ್ ಸೀನ್ಸ್. ತಾರಕ್ ಅವತಾರ ಕಂಡು ಅಭಿಮಾನಿಗಳಿಂದ ಬಹುಪರಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.